ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವರದಶ್ರೀ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋದು ಬಾಳೆಕಾಯಿ ಫ್ರೈ. ಇದಕ್ಕೆ ನಾನು ಏನೇನು ತೊಗೊಳ್ತಾ ಇದ್ದೀನಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಈ ಬಾಳೆಕಾಯಿ ಫ್ರೈ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಊಟಕ್ಕೆ ಸೈಡಿಗಂತೂ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸು, ಟೀ, ಕಾಫಿ ಜೊತೆನೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಬಾಳೆಕಾಯಿ ಫ್ರೈಯನ್ನು. ನೋಡಿ ಫ್ರೆಂಡ್ಸ್, ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ನಾನು ಬಾಳೆಕಾಯಿಯನ್ನು ತಗೊಂಡಿದ್ದೀನಿ. ಬಾಳೆಕಾಯಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ದಪ್ಪ ಆದರೆ ಸಾಕು, ತುಂಬ ತೆಳ್ಳಗಿರಬಾರ್ದು, ತುಂಬ ದಪ್ಪನೂ ಇರಬಾರ್ದು ನೋಡಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ. ಸ್ವಲ್ಪ ಇಂಗನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಗ್ಯಾಸ್ ಆಗಬಾರ್ದು ಅಂತ. ಹಾಗೆ ಸ್ವಲ್ಪ ಉಪ್ಪು, ಅಚ್ಚಕಾರದ ಪುಡಿ, ಕುಕ್ಕಿಂಗ್ ಆಯಿಲ್, ಹಾಗೆ ರವೆ ಹಾಗೂ ಕುಕ್ಕಿಂಗ್ ಆಯಿಲ್ ಹುರಿಯೋದಕ್ಕೆ ನೋಡಿ. ನಾನು ಬಾಳೆಕಾಯಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ, ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ತವ ಕಾಯಲಿಕ್ಕೆ ಇಟ್ಕೊಳ್ತೀನಿ ಫ್ರೆಂಡ್ಸ್. ತವ ಕಾದಿದೆ, ಈಗ ನಾನು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಈಗ ಒಂದೊಂದೇ ಪೀಸನ್ನು ಈ ಥರ ರವಾದಲ್ಲಿ ಈ ಥರ ಹಚ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಹಚ್ಕೊಳ್ಬೇಕಾಗತ್ತೆ, ಒಂದು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಇದೇ ಥರ ಹಚ್ಕೊಳ್ತೀನಿ ನೋಡಿ. ಈ ಥರ ಹಚ್ಕೊಳ್ಬೇಕಾಗತ್ತೆ, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಹಚ್ಕೊಳ್ತಾ ಇದ್ದೀನಿ, ಎಲ್ಲ ಪೀಸನ್ನು ಇದೇ ಥರ ಹಚ್ಕೊಳ್ತೀನಿ. ಈಗ ನಾನು ಎಲ್ಲ ಬಾಳೆಕಾಯಿಗೆ ರವಾನ ಹಚ್ಕೊಂಡಿದ್ದೀನಿ. ಈಗ ತವಾದಲ್ಲಿ ಇಡ್ತೀನಿ ಇದನ್ನು ನೋಡಿ. ನಾನು ಒಂದೊಂದೇ ಇಡ್ತಾ ಬರ್ತೀನಿ ನೋಡಿ. ನೋಡಿ ಈಗ ನಾನು ಎಲ್ಲವನ್ನು ತವಾದಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ನೋಡಿ. ಇದನ್ನು ಮಂದ ಉರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ, ತುಂಬ ಮಂದ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಈಗ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ನಾನು ಉಲ್ಟ ಮಾಡ್ತಾ ಇದ್ದೀನಿ ಇದನ್ನು ನೋಡಿ. ಎಷ್ಟು ಹುರಿದ್ರೆ ಸಾಕಾಗುತ್ತೆ, ಬೇಯುತ್ತೆ ಇದು ಬೇಗ, ತುಂಬ ಬೆಳೆದಿರುತ್ತಲ್ವ, ಅದಕ್ಕೋಸ್ಕರ ಬೇಗ ಬೇಯುತ್ತೆ ನೋಡಿ. ಎಲ್ಲನೂ ಇದೇ ಥರ ಉಲ್ಟ ಮಾಡಬೇಕಾಗತ್ತೆ ನೋಡಿ. ಎಲ್ಲನೂ ನಾನು ಉಲ್ಟ ಮಾಡಿದ್ದೀನಿ. ಈಗ ಇಂಗಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೀನಿ ಒಂದು 5 ನಿಮಿಷ. ಮತ್ತೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. 5 ನಿಮಿಷ ಆಗಿದೆ, ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ನೋಡಿ. ಈ ಥರ ಚುಚ್ಚಿ ನೋಡಬೇಕಾಗತ್ತೆ ನೋಡಿ, ಸಾಫ್ಟ್ ಆಗಿದೆ ಅಂತ ನೋಡಿ. ಆಗಿದೆ ನೋಡಿ, ಎಲ್ಲ ಆಗಿದೆ. ಈಗ ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ ನೋಡಿ. ಈಗ ನಾನು ಎಲ್ಲನೂ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಬಾಳೆಕಾಯಿ ಫ್ರೈನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಬಾಳೆಕಾಯಿ ಫ್ರೈ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರದಶ್ರೀ ಕಿಚನ್ ಆ್ಯಂಡ್ ಬ್ಲಾಗನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.